sir. If you don't mind, nani matra ondu vishaya kelabahuda? Heli sir. Nimma madve agidya? Innu illa sir. Adre manalli ondu hudugina nodi nishchitartha madidare. Adre nanu obbalu tangi idale bhavani anta. First avalige obba olle hudugina nodi madve madad melene nan madve. Oh, great. ನೀವ್ ಮದುವೆ ಆಗ್ತಿರೋ ಹುಡುಗಿ ಹೆಸರು ಹೇಮಾ ತಾನೆ? ಅರೆ, ಅವಳು ನಿಮಗೆ ಹೇಗ್ ಗೊತ್ತು? ಹೇಮಾ ಈ ಮುಂಚೆನೆ ನಿಮಗೆ ಪರಿಚಯನ ಸರ್? ಏನ್ ಸರ್ ಹೇಳ್ತಿದ್ದೀರಾ, ನಮ್ ಸ್ಕೂಲ್ ಟೀಚರ್ ಹೇಮಾ ನಮಗ್ ಗೊತ್ತಿರಲ್ವಾ? ಅಯ್ಯೋ ಸರ್, ನಾನ್ ಮದುವೆ ಆಗ್ತಾ ಇರೋ ಹುಡುಗಿ ಹೆಸರು ಹೇಮಾ ಅನ್ನೋದು ನಿಜಾನೇ, ಆದ್ರೆ ನೀವ್ ಅನ್ಕೊಂಡಿರ್ತಾರ ಅದು ನಮ್ ಹೇಮಾ ಟೀಚರ್ ಅಲ್ಲ, ನಮ್ ಅತ್ತೆ ಮಗಳು ಹೇಮಾ. ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ಸರಿಯಾದ ವಿಷಯನ ತಪ್ಪಾಗಿ ಹೇಳ್ಬಿಡ್ತು. Sorry for the trouble, sir. It's okay, sir. You carry on. Durga, ನಿನ್ ತಲೆ, ನೀನ್ ಹೇಳಿದ ಅರ್ಧ ಮಾತ್ರ ಸತ್ಯ. ಅಂದ್ರೆ ಅವ್ರ ಮದ್ವೆ ಮಾಡ್ಕೊಳ್ತಿರೋ ಹುಡುಗಿ ಹೆಸರು ಹೇಮಾನೆ, ಆದ್ರೆ ನಮ್ ಸ್ಕೂಲ್ ಟೀಚರ್ ಹೇಮಾ ಅಲ್ಲ, ಅವ್ರ ಅತ್ತೆ ಮಗಳು ಹೇಮಾ. ಈ ರೀತಿ ಅರ್ಧ ವಿಷಯ ತಿಳ್ಕೊಂಡು ಅನ್ಯಾಯವಾಗಿ ನನ್ನ ಸೈಟ್ ಹೊಡಿತಿರೋ ಹುಡುಗಿನ ಮಿಸ್ ಮಾಡಿಸ್ಬಿಟ್ಟಿಯಲ್ಲ. ಛೇ, ಓಹೋ, ನೀವ್ ಸ್ಕೂಲ್ಗೆ ಹೋಗೋದ್ ಇದಕ್ಕೇನಾ? ನಿಮ್ ನೋಡಿ ಮಕ್ಕಳು ಅದೇನ್ ಕಲಿತಾರೋ ಏನೋ, ಸ್ಕೂಲ್ ಅಲ್ಲಿರೋ ಮಕ್ಕಳೆಲ್ಲ ಉದ್ದಾರ ಆದಂಗೆ. ಹಲೋ, ನಮ್ ಮಕ್ಕಳಿಗೆ ಏನ್ ಕಲ್ಸ್ಬೇಕೋ ನಾವ್ ಅದನ್ನೇ ಕಲ್ಸೋದು. ನೀನ್ ಯಾಕೆ ನನಗ್ ಮದ್ವೆ ಆಗಿದೆ, ಮಗು ಇದೆ ಅಂತ ಹೇಳ್ದೆ? ಅನ್ಯಾಯವಾಗಿ ಒಂದ್ ಚಾನ್ಸ್ ಮಿಸ್ ಆಯ್ತು. ಇವಾಗೇನು, ನಿಮ್ಗೆ ಮದ್ವೆ ಆಗಿಲ್ಲ, ಮಗು ಇಲ್ಲ ಅಂತ ಅವ್ರಿಗೆ ಹೇಳಿ ನಂಬಿಸ್ಬೇಕು ಅಷ್ಟೇ ತಾನೇ? ಅವತ್ ಮದ್ವೆ ಆಗಿದೆ ಅಂತ ಹೇಳಿ ಇವತ್ ಆಗಿಲ್ಲ ಅಂದ್ರೆ ನಂಬತಾರ? ತುಂಬಾನೇ ಸಿಂಪಲ್. ಪಿಟಿ ಮೇಸ್ಟ್ರಿ ಹೀಗ್ ಹೇಳಕ್ ಕೇಳಿ ನಿಮ್ ರಿಯಾಕ್ಷನ್ ನ ತಿಳ್ಕೊಳಕ್ ಹೇಳಿದ್ರು ಅಂದ್ರೆ ಆಯ್ತು, ನಂಬೇ ನಂಬ್ತಾರೆ. ಅಯ್ಯೋ ಪಾಪಿ, ಭಲೆ ಕತ್ರನಾ ಕಣೆ ನೀನು. ನಿನ್ನಿಂದ ನಾನು ಹುಷಾರಾಗಿರ್ಬೇಕು. ಮತ್ತೆ ನನ್ನ ಉಂಗ್ರ ನಾಳೆ ಬಾ, ಕೊಡ್ತೀನಿ. ರಾಮೇಗೌಡ ಸರ್, ಎಸ್ ಪಿ ಜಂಕ್ಷನ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಸರ್, ಹಾಸ್ಪಿಟಲ್ಗೆ ಇನ್ಫಾರ್ಮ್ ಮಾಡು ಸರ್. ಇವರು ಯಜಮಾನ್ರು, ನಾಳೆ ಬರಕ್ಕೆ ಹೇಳು. ಯಜಮಾನ್ರೆ, ಅವನ ಕೆಲಸ ಅವನು ಮಾಡಲಿ, ಅದವನ ಕರ್ತವ್ಯ. ನಾನೇನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಎರಡು ಗಂಟೆ ಪೊಲೀಸ್ ಸ್ಟೇಷನಲ್ಲಿ ಕಾಯಿಸಿದ್ದಾನೆ ಆ ನನ್ನ ಮಗ ಇನ್ಸ್ಪೆಕ್ಟರ್. ನನ್ನ ಜೀವನದಲ್ಲಿ ಯಾವತ್ತೂ ಯಾರಿಗೂ ಹೀಗೆ ನಾನು ಕಾದವನಲ್ಲ ಧನಶೇಖರಿ. ನಿನಗೆ ಅವಮಾನ ಆದರೆ ಅದು ನನಗೂ ಅವಮಾನ ಆದಂಗೆ. ಆ ಇನ್ಸ್ಪೆಕ್ಟ್ರು ನಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ದೆ ನಮ್ಗೆ ಅವಮಾನ ಮಾಡಿದ್ದಾನೆ. ಅವನ್ನ ಸುಮ್ಮನೆ ಬಿಡಬಾರ್ದು. ಯಾರು ನೀನು? ಯಾರು? ಕನ್ಸಲ್ಲೂ ಬಂದ್ ಕಾಡಕ್ ಶುರು ಮಾಡಿದ್ಲು. ತಾರಕ್ ಅವ್ರೆ,
ನಾನ್ ನಿಮಗ್ ಬೆಳಗ್ಗೆನೆ ಟಿಫನ್ ತಗೊಂಡ್ ಬಂದೆ, ನೀವ್ ಸ್ನಾನ ಮಾಡ್ತಿದ್ರಲ್ಲ ಅದಕ್ಕೆ ಟಿಫನ್ ಅಲ್ಲೇ ಇಟ್ಟು ಹೋಗ್ಬಿಟ್ಟೆ. ಟಿಫನ್ ಆಯ್ತಾ? ಇವತ್ತು ನಿನ್ ಉಂಗ್ರ ನೀನ್ ಕೊಟ್ಬಿಡೋಣ ಅಂತಿದ್ದೆ, ಆದ್ರೆ ನಿನ್ನೆ ರಾತ್ರಿ ನನ್ ಕನ್ಸಲ್ಲಿ ನೀನ್ ದೆವ್ವದ ರೂಪದಲ್ಲಿ ಬಂದು ನನಗೆ ಹೆದರಿಸಿದ್ದಲ್ದೆ ಆ ಚಿಕ್ಕ ಉಂಗ್ರಕ್ಕೆ ನನ್ ಕುತ್ತಿಗೆನ ಹಿಸ್ಕಿ ಸಾಯಿಸಕ್ಕೆ ಹೊರಟಿದ್ದೆ. ನನಗೆ ನಿನ್ ಮೇಲೆ ಕೋಪ ಬಂದಿದೆ, ನಾನ್ ನಿನಗೆ ನಿನ್ ಉಂಗ್ರ ಕೊಡಲ್ಲ. ಅಯ್ಯೋ, ನಿನ್ ಕನ್ಸಲ್ಲಿ ನೀನ್ ಏನೋ ನೋಡಿದ್ರೆ ಅದಕ್ಕೆ ನಾನ್ ಹೊಣೆನಾ? ಅದೆಲ್ಲ ನನಗ್ ಗೊತ್ತಿಲ್ಲ, ನನ್ ಉಂಗ್ರ ನನಗ್ ಕೊಡು. ಆಗಲ್ಲ ಅಂದ್ರೆ ಆಗಲ್ಲ. ನೀನೇನಾದ್ರೂ ಬಲವಂತವಾಗಿ ಆ ಉಂಗ್ರ ಕಿತ್ಕೊಳಕ್ ನೋಡಿದ್ರೆ ನಿನ್ನೆಲ್ಲ ವಿಷಯನೂ ಚಿಕ್ಕಮ್ಮನ್ಗೆ ಹೋಗಿ ಹೇಳ್ಬಿಡ್ತೀನಿ. ಅಯ್ಯೋ, ಜೋರ ಕೂಗಾಡ್ಬೇಡಿ, ಚಿಕ್ಕಮ್ಮನ್ ಕಿವಿಗೆ ಬಿದ್ರೆ ಕಷ್ಟ ಆಗುತ್ತೆ. ಈ ಭಯ ಇರ್ಬೇಕು, ಹೀಗೆಲ್ಲ ಪದೇ ಪದೇ ಬಂದು ಉಂಗ್ರ ಕೇಳ್ತಾ ಇರಬಾರ್ದು. ನನಗ್ ಯಾವಾಗ ಕೊಡ್ಬೇಕು ಅನ್ಸತ್ತೋ ಅವಾಗ ಕೊಟ್ಬಿಡ್ತೀನಿ. ಪ್ಲೀಸ್, ಕೈ ಮುಗಿದು ಕೇಳ್ಕೊತೀನಿ, ನನ್ನ ಉಂಗ್ರ ನನಗ್ ಕೊಡಿ. ಆಗಲ್ಲ ಅಂತನ್ನಲ್ಲ, ಜಾಗ ಬಿಡು. ನನ್ ಮನ್ಸ್ ದೋಯ್ಸ್ ಹೋಗ್ತಾ ಇದೆಯಲ್ಲ, ಸರಿ ಹೋಗು, ದಾರಿಲಿ ಹೋಗ್ತಾ ನಿನ್ ಗಾಡಿ ಕೆಟ್ಟ ಹೋಗ್ಲಿ. ಇದು ಅಮ್ಮನವ್ರ ಮೇಲೆ ಆಣೆ, ನಿನ್ನ ಶಾಪ ಆಣೆ ಎಲ್ಲ ನನ್ನ ಹತ್ರ ನಡೆಯಲ್ಲ. ಬರ್ಲಾ? ಬಾಯ್. ಅಗ್ನಿ ಅಮ್ಮ, ದಾರಿಲಿ ಹೋಗ್ತಾ ಇವನ್ ಗಾಡಿ ಕೆಟ್ಟ ಹೋಗ್ಲಿ. ಹೇ ಕುಮಾರ, ಏನ್ ಕೆಲಸ ಮಾಡ್ತೀರಾ ನೀವು? ಅಲ್ಲ, ಡ್ರೈವರ್ ಆಗಿ ಕಾರ್ ಕೀನ ಒಳಗಡೆ ಬಿಟ್ಬಿಟ್ಟು ಲಾಕ್ ಮಾಡಿದ್ಯಲ್ಲ, ನಿನ್ಗೇನಾದ್ರೂ ತಲೆ ಇದೆಯಾ ಇಲ್ವೋ? ಲೇ ಕುಮಾರ, ಏನಾದ್ರು ಮಾಡಿ, ಓಪನ್ ಮಾಡೋ ಟೈಮ್ ಆಗ್ತಿದೆ. ನೋಡು, ಹೋಗಿ ಯಾರಾದ್ರೂ ಲಾಕ್ ಓಪನ್ ಮಾಡೋರ್ನ ಕರ್ಕೊಂಬಾ. ನನಗ್ ಗೊತ್ತಿರೋ ಮಟ್ಟಿಗೆ ನಮ್ಮೂರಲ್ಲಿ ಈ ಕಾರ್ ಡೋರ್ ಓಪನ್ ಮಾಡೋರು ಯಾರಿಲ್ಲ ಅನ್ಸುತ್ತೆ. ಯಜಮಾನ್ರೆ, ನಾನೊಂದ್ಸಲಿ ಟ್ರೈ ಮಾಡ್ಲಾ? ಐದು ವರ್ಷದಿಂದ ಇವನು ನನ್ನ ಹತ್ರ ಡ್ರೈವರ್ ಕೆಲಸ ಮಾಡ್ತಿದ್ದಾನೆ, ಇವನ್ ಕೈಲಿ ಆಗ್ಲಿಲ್ಲ ಅಂದ್ಮೇಲೆ ನಿನ್ ಕೈಲಾಗತ್ತಾ? ಕುಮಾರಣ್ಣ, ಕಂಬಿ ಕೊಡಿ. ಹಲೋ ಮೇಡಮ್, ಇದು ಕರೆಂಟ್ ಹೋದಾಗ ವೈರ್ಗಳನ್ನ ಸುತ್ತಿ ಕರೆಂಟ್ ಬರ್ಸೋತಾರಲ್ಲ, ತುಂಬ ಕಾಸ್ಟ್ಲಿ ಕಾರು, ನಿನ್ ಗೊತ್ತಿಲ್ಲದೆ ಏನೇನೋ ಮಾಡಬೇಡ. ಒಂದು ಲಾಕ್ ಹೋದ್ರೆ 15,000 ರೂಪಾಯಿ ಆಗುತ್ತೆ. ಓಪನ್ ಆಯ್ತಾ? ಇಲ್ಲ ಅಪ್ಪ, ಏನೋ ಟ್ರೈ ಮಾಡ್ತಿದ್ದಲ್ಲ, ನೋಡೋಣ. ಇಟ್ಕೋ. ನಿಮ್ಮೂರಲ್ಲಿ ಎಲ್ಲಾ ತರ ಸರ್ವಿಸ್ ಇದೆ ಅಂದಲ್ವಾ, ನನಗೆ ಯಾವ ತರ ಸರ್ವಿಸ್ ಕೊಡ್ತೀಯಾ?